ವಿದ್ಯಾರ್ಥಿಗಳೇ, ಇಂದು ನಾವು ಸಂಖ್ಯಾ ಪದ್ಧತಿ ಬಗ್ಗೆ ತಿಳಿಯೋಣ. ಸಂಖ್ಯಾ ಪದ್ಧತಿ ಅಂದರೆ ಸಂಖ್ಯೆಗಳನ್ನು ಓದಲು ಮತ್ತು ಬರೆಯಲು ನಮಗೆ ಅನುಕೂಲವಾಗಲು ನಾವು ಎರಡು ಪದ್ಧತಿಯಲ್ಲಿ ಸಂಖ್ಯೆಗಳನ್ನು ಬಳಸುತ್ತೇವೆ. ಅದರಲ್ಲಿ ಒಂದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ, ಇನ್ನೊಂದು ಭಾರತೀಯ ಸಂಖ್ಯಾ ಪದ್ಧತಿ. ಈ ಭಾರತೀಯ ಸಂಖ್ಯಾ ಪದ್ಧತಿಯನ್ನು ನಾವು ಈಗ ನೋಡೋಣ. ಈ ಭಾರತೀಯ ಸಂಖ್ಯಾ ಪದ್ಧತಿಗೆ ಇನ್ನೊಂದು ಹೆಸರು ಹಿಂದೂ ಅರೇಬಿಕ್ ಸಂಖ್ಯಾ ಪದ್ಧತಿ ಅಂತ. ಈಗ ಇದು ಭಾರತೀಯ ಸಂಖ್ಯಾ ಪದ್ಧತಿಯ ಬಗ್ಗೆ ನೋಡೋಣ. ಭಾರತೀಯ ಸಂಖ್ಯಾ ಪದ್ಧತಿಯನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ಅವುಗಳನ್ನು ಗುಂಪುಗಳು ಎನ್ನುತ್ತಾರೆ. ಒಂದನೇದು ಬಿಡಿ ಗುಂಪು, ಸಾವಿರ ಗುಂಪು, ಲಕ್ಷದ ಗುಂಪು, ಕೋಟಿ ಗುಂಪು. ಹಾಗೂ ಸ್ಥಾನಗಳಿಗೆ ಪ್ರತಿ ಗುಂಪಿನಲ್ಲಿ, ಬಿಡಿ ಗುಂಪಿನಲ್ಲಿ ಮೂರು ಸ್ಥಾನಗಳಿವೆ, ಅವು ಬಿಡಿ ಹತ್ತು ನೂರು. ಸಾವಿರ ಗುಂಪಿನಲ್ಲಿ ಎರಡು ಗುಂಪುಗಳಿವೆ, ಅವು ಸಾವಿರ ಹತ್ತು ಸಾವಿರ, ಲಕ್ಷದಲ್ಲಿ ಲಕ್ಷ ಹತ್ತು ಲಕ್ಷ, ಕೋಟಿಯಲ್ಲಿ ಕೋಟಿ ಮತ್ತು ಹತ್ತು ಕೋಟಿ. ಹೀಗೆ ಇವು ಗುಂಪುಗಳು, ನಾಲ್ಕು ಗುಂಪುಗಳು. ಆ ಗುಂಪುಗಳಲ್ಲಿ ಪ್ರತಿಯಲ್ಲಿ ಬಿಡಿಯಲ್ಲಿ ಹೊರತುಪಡಿಸಿ ಉಳಿದ ಎಲ್ಲ ಗುಂಪುಗಳಲ್ಲಿ ಎರಡೆರಡು ಸ್ಥಾನಗಳಿದ್ದರೆ ಬಿಡಿಯಲ್ಲಿ ಮಾತ್ರ ಮೂರು ಸ್ಥಾನಗಳಿರುತ್ತವೆ. ನಾವು ಯಾವುದೇ ಒಂದು ಸಂಖ್ಯೆಯನ್ನು ಈಗ ಈ ಸ್ಥಾನಕ್ಕೆ ಬೆಲೆ ಇರುತ್ತದೆ. ಬಿಡಿ ಅಂದರೆ ಒಂದು, ಹತ್ತು ಅಂದರೆ ಇದು ನೂರು, ಇದು ಸಾವಿರ, ಹತ್ತು ಸಾವಿರ. ಇದು ಅಕ್ಷರದಲ್ಲಿ ಬರೆದರೆ ಇದನ್ನು ಅಂಕಿಯಲ್ಲಿ ಸೂಚಿಸಲಾಗಿದೆ. ಇದರ ಬೆಲೆ ಇದು ಆ ಸ್ಥಾನ, ಸ್ಥಾನ ಅದರ ಬೆಲೆ. ಹೀಗೆ ನಾವು ಈಗ ಒಂದು ಸಂಖ್ಯೆಯನ್ನು ಓದಬೇಕಾದ್ರೆ ಅದನ್ನು ಈ ಗುಂಪಿನಲ್ಲಿರುವಂಥ ಸಂಖ್ಯೆಯನ್ನು ಓದಿ ನಂತರ ಅದರ ಮೇಲಿರುವಂಥ ಗುಂಪಿನ ಹೆಸರನ್ನು ಓದಬೇಕು. ಹೀಗೆ ಇದು 86 ಕೋಟಿಯಲ್ಲಿದೆ, 45 ಲಕ್ಷದ ಗುಂಪಿನಲ್ಲಿದೆ, 17 ಸಾವಿರ ಗುಂಪಿನಲ್ಲಿದೆ, 329 ಬಿಡಿ ಗುಂಪಿನಲ್ಲಿದೆ. ಈಗ ಇದನ್ನು ಓದಬೇಕಾದ್ರೆ ಅದೇ ರೀತಿ 40 ಕೋಟಿ ಗುಂಪು, 25 ಲಕ್ಷದ ಗುಂಪು, 71 ಸಾವಿರ ಗುಂಪು, 689 ಬಿಡಿ ಗುಂಪು. ಈ ಗುಂಪಿನಲ್ಲಿರುವಂಥ ಅಂಕಿಗಳನ್ನ ಇಡಿಯಾಗಿ ಓದಬೇಕು. ಇದು ನಾಲ್ಕು ಸೊನ್ನೆ ಅಂದರೆ 40 ಅಂತ ಓದಬೇಕು. ಇದು 40 ಕೋಟಿ, 25 ಲಕ್ಷ, 71 ಸಾವಿರ, 689 ಬಿಡಿ ಅಂತ ಓದಬಾರ್ದು ಅಷ್ಟೇ ಅನ್ನೋದು, 689 ಅಂತ. ಅದೇ ರೀತಿ ಇಲ್ಲಿ 86 ಕೋಟಿ, 45 ಲಕ್ಷ, 17 ಸಾವಿರ, 329 ಅಥವಾ 329. ಹೀಗೆ ನಾವು ಯಾವುದೇ ಒಂದು ಸಂಖ್ಯೆಯನ್ನು ಈ ಸ್ಥಾನಕ್ಕನುಗುಣವಾಗಿ ಈ ಭಾರತೀಯ ಕ್ರಮಸಂಖ್ಯಾ ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದುಕೊಂಡು ಸುಲಭವಾಗಿ ಓದಬಹುದು. ಈಗ ಇಲ್ಲಿ ಬರೆದಿರುವಂಥ ಸಂಖ್ಯೆಗಳನ್ನು ಹೇಗೆ ಓದಬೇಕು ಮತ್ತು ಅದನ್ನ ಹೇಗೆ ಗುಂಪುಗಳಲ್ಲಿ ವಿಂಗಡಿಸಿ ನಾವು ಬರಿಬೇಕು, ಅಕ್ಷರಗಳಲ್ಲಿ ಬರಿಬೇಕಂತ ಈಗ ತಿಳ್ಕೊಳ್ಳೋಣ. ಇದನ್ನು ಈ ಸಂಖ್ಯೆಯನ್ನು ಇಲ್ಲಿ ಬರೆದಿದ್ದೀವಿ ನಾವು 8, 6, 4, 5, 1, 7, 3, 2, 9. ಇಲ್ಲಿ 8, 6, 4, 5, 1, 7, 3, 2, 9. ಇಲ್ಲಿ ಕಾಮ ಯಾಕೆ ಹಾಕಿದೀವು, ಯಾಕಂದ್ರೆ ಇಲ್ಲಿ ಗುಂಪಿದೆ ನೋಡ್ರಿ. ಇದು ಬಿಡಿ ಹತ್ತು ನೂರು, ಇಲ್ಲಿ ಮೂರು ಬಿಡಿ ಹತ್ತು ನೂರು, ನೂರು ಆದಮೇಲೆ ಒಂದು ಕಾಮ ಹಾಕೋದು. ಸಾವಿರ ಹತ್ತು ಸಾವಿರ ಆದಮೇಲೆ ಮತ್ತೊಂದು ಕಾಮ, ಯಾಕಂದ್ರೆ ಸಾವಿರ ಗುಂಪು ಬದಲಾಯಿತು, ಇನ್ನು ಲಕ್ಷದ ಗುಂಪು ಬರ್ತಾ ಇದೆ. 5 ಮತ್ತು 4 ಲಕ್ಷದ ಗುಂಪದಲ್ಲಿ ಬರ್ತವೆ. ಇಲ್ಲಿ ಲಕ್ಷ, 10 ಲಕ್ಷ, ಮತ್ತೆ ಕಾಮ. ಇದು ಕೋಟಿ, 10 ಕೋಟಿ. ಹೀಗೆ ಬಿಡಿ ಗುಂಪು, ಸಾವಿರ ಗುಂಪು, ಲಕ್ಷದ ಗುಂಪು ಮತ್ತು ಕೋಟಿಯ ಗುಂಪು. ಹೀಗೆ ನಾವು 86 ಹೇಗೆ ಓದಿವಿ, ಇದು ಹಾಗೆ ಓದಬೇಕು. ಕಾಮ ಯಾಕಂದ್ರೆ ಅದು ಯಾವ ಗುಂಪಿನಲ್ಲಿ ಬರ್ತದೆ ಅಂತ ನಾವು ತಿಳ್ಕೋಬೇಕಿದೆ. ಬಿಡಿ 10 ನೂರು, 1000 10 ಸಾವಿರ, ಲಕ್ಷ 10 ಲಕ್ಷ, ಕೋಟಿ 10 ಕೋಟಿ. ಇದನ್ನು ಬೈಪಾಟ್ ಮಾಡಬೇಕು, ಅಥವಾ ಮೇಲೆ ಮೇಲೆ ಓದಿದ್ರೆ ಮತ್ತೆ ಬೈಪಾಟ್ ಆಗ್ತದೆ. ಇದು 86 ಕೋಟಿ, 45 ಲಕ್ಷ, 17 ಸಾವಿರದ 329 ಅಂತ ಇದನ್ನು ಓದಬೇಕು. ಅದನ್ನೇ ಇಲ್ಲಿ ಬರೆದಿದ್ದೀವಿ, 86 ಕೋಟಿ, 45 ಲಕ್ಷ, 17 ಸಾವಿರದ 329. 29 ಅಂತ ಬರಿಬಹುದು, 29 ಅಂತ ಬರಿಬಹುದು. ಇದನ್ನು ಹೀಗೆ ಬರಿಬಹುದು, ನೀವು ಬರೀರಿ ಅದನ್ನು ಹೇಗ. 40 ಕೋಟಿ 25 ಲಕ್ಷ 71 ಸಾವಿರದ 689. ಇದನ್ನು ಬರೆದ್ಬಿಡು. ಹೀಗೆ ನಾವು ಸಂಖ್ಯೆಗಳನ್ನು ಅಕ್ಷರದಲ್ಲಿ ಕೊಟ್ಟಂತಹ ಸಂಖ್ಯೆಗಳನ್ನ ಅಂಕಿಗಳನ್ನು ಉಪಯೋಗಿಸಿ ಬರಿಬಹುದು, ಅಂಕಿಗಳನ್ನು ಕೊಟ್ಟಿರುವಂತವು ಅಕ್ಷರದಲ್ಲಿ ಬರಿಬಹುದು. ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನ ನಾವು ಹೇಗೆ ಅಕ್ಷರಗಳಲ್ಲಿ ಬರಿಬೇಕು ಅಥವಾ ಪದಗಳಲ್ಲಿ ಬರಿಬೇಕು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಅಕ್ಷರಗಳಲ್ಲಿ ಅಂದ್ರೆ ಏನ, ಪದಗಳಲ್ಲಿ. ಇದ ಈಗ ನಾವು ನಿಮಗೆ ಬರ್ತ್ ತೋರಿಸಿದ್ದೀವಿ, ಹಾಗೆ ಇದನ್ನು ಬರಿಬೇಕು. 682 ಅಂತ ಇದನ್ನ ಓದ್ತೀವಿ. ಇದನ್ನು 682 ಅಂತ ಅಕ್ಷರಗಳನ್ನ ಉಪಯೋಗಿಸಿ ಬರಿಬೇಕು. ಹೀಗೆ ಪ್ರಶ್ನೆಗಳನ್ನು ಅಭ್ಯಾಸವನ್ನು ಬಿಡಿಸುವಾಗ, ಲೆಕ್ಕಗಳನ್ನು ಬಿಡಿಸುವಾಗ ಯಾವಾಗಲೂ ಒಂದು ಮಾತ ನೀವು ನೆನಪಿಡಬೇಕು. ಅದೇನೆಂದ್ರೆ ಯಾವಾಗಲೂ ಈ ಸೂಚನೆಗಳನ್ನು ಮತ್ತು ಅಭ್ಯಾಸಗಳನ್ನು ಬರೆದಿರುವಂಥದ್ದು ಕೆಂಪು ಮಸೀಲೆ ಅಥವಾ ರೆಡ್ ಇಂಕ್ಲೆ ಬರ್ಕೋಬೇಕು. ಕೆಂಪು ಇಂಕ್ದಿಂದ, ರೆಡ್ ಇಂಕ್ದಿಂದ ಬರಿಬೇಕು. ಅದಾದ ನಂತರ ಒಂದು ಲೈನ್ ಬಿಡಬೇಕು. ಹೀಗೆ ಏನು ಸೂಚಿಸಿದರೆ ಇದು ಒಂದು ಲೈನ್ ಜಾಗ ಬಿಡಬೇಕಂತ ಅರ್ಥ. ನೀವು ಇದನ್ನು ಬರಿಬಾರ್ದು, ಇಲ್ಲಿ ಒಂದು ಗೆರೆಯನ್ನು ಅಷ್ಟು ಜಾಗವನ್ನು ಖಾಲಿ ಬಿಟ್ಟು ಒಂದು ಲೈನ್ ಮತ್ತು ಮುಂದಿನ
ಗೆರೆಗೆ ಹೋಗಿ ಅಲ್ಲಿ ಪ್ರಶ್ನೆಯನ್ನು ಬರೆದು ಪ್ರಶ್ನೆ ಆದಮೇಲೆ ಮತ್ತೆ ಒಂದು ಗೆರೆಯನ್ನು ಖಾಲಿ ಬಿಡಬೇಕು. ಖಾಲಿ ಬಿಟ್ಟ ಮೇಲೆ ಮತ್ತೆ ಒಂದು ಏನಾಕಬೇಕು, ಮಾರ್ಜಿನ್ದಲ್ಲಿ ಬಾಣ ಚಿಹ್ನೆಯನ್ನು ಹಾಕಬೇಕು. ಇದು ನಂಬರ್ ಮಾರ್ಜಿನ್ದಲ್ಲಿ ಬರೀಬೇಕು, ಇದನ್ನು ಈ ಕಡೆ ಒಳಗಿನ ಪಕ್ಕ ಬರೀಬೇಕು. ಹೀಗೆ ಒಂದು ಬಾಣ ಚಿಹ್ನೆ ಹಾಕಿ ಮುಂದಿನ ಒಂದು ಲೈನ್ ಖಾಲಿ ಬಿಟ್ಟು ಮುಂದೆ ಅದನ್ನು ಪ್ರಶ್ನೆ ಆಗಿದೆಯೋ ಹಾಗೇ ಬರ್ಕೋಬೇಕು. ಹೀಗೆ ಬರೆದ ಮೇಲೆ ಇನ್ನು ಇದ್ರ ಮುಂದೆ ಏನಾದರೂ ಒಂದು ಸೂಚನೆ ಹಾಕಬೇಕು, ಸೂಚಕ ಈ ಥರ ಬಾಣ ಅಥವಾ ಇಸ್ಕೊಲ್ಟು ಹೀಗೆ ಹಾಕಿ ಇದನ್ನು ಪದಗಳಲ್ಲಿ ಬರೆಯೋಣ. ಈಗ ಏನಂತ ಹೇಳಿದರು ನಮಗೆ ಏನು ಮಾಡಬೇಕಂದ್ರೆ ಇಲ್ಲಿ ಸೂಚನೆ ಕೊಟ್ಟಿರ್ತಾರೋ ಅದನ್ನು ನೋಡ್ಕೊಂಡು ಬರೀಬೇಕು. ಕೆಳಗಿನ ಸಂಖ್ಯೆಗಳನ್ನು ಅಕ್ಷರ ಅಥವಾ ಪದಗಳಲ್ಲಿ ಬರೆಯಿರಿ. ಅಕ್ಷರ ಅಥವಾ ಪದಗಳು 682, ಇದು 682, ಹೀಗೆ ಬರಿಬೇಕು. ಹೀಗೆ ಬರೆದ ಮೇಲೆ ಮತ್ತೊಂದು ಲೈನ್ ಬಿಟ್ಟು, ಇದಾದ ಮೇಲೆ ಮತ್ತೊಂದು ಲೈನ್ ಬಿಟ್ಟು ಮತ್ತೆ ಮುಂದಿನ ಪ್ರಶ್ನೆ ಬರ್ಕೊಳ್ಳೋದು. ಮುಂದಿನ ಪ್ರಶ್ನೆ ಬರೆದ ಮೇಲೆ ಮತ್ತೊಂದು ಲೈನ್ ಬಿಡೋದು. ಆವಾಗ ಇಲ್ಲೊಂದು ಬಾಣ ಚಿಹ್ನೆ ಹಾಕಿ ಮುಂದೆ ನೀಲಿ ಇಂಕ್ಲೆ ಏನು ಬರೀಬೇಕು, ಇದನ್ನು ಪ್ರಶ್ನೆ ಹೇಗಿದೆಯೋ ಹಾಗೇ ಬರೆಯೋದು. ಇದನ್ನು ಗುಂಪುಗಳಲ್ಲಿ ವಿಂಗಡಿಸಬೇಕಿದ್ರು. ಬಿಡಿ 1000, ಬಿಡಿ ಗುಂಪು 10,000, 10,000 ಇಲ್ಲ, 100,000 ಇಲ್ಲ, ಮುಂದೆ ಕೋಟಿವರೆಗೆ ಏನಿಲ್ಲ. ಇದು 3084 ಅಂತ ಐತೆ, ಇದನ್ನು ಓದಬೇಕು ಕಾಮ ಹಾಕಿದ ಮೇಲೆ. 3000, ಇದು 1000 ಗುಂಪಿನಲ್ಲಿ 3 ಇದೆ, ಇಲ್ಲಿ ಬಿಡಿ ಗುಂಪಿನಲ್ಲಿ 84 ಇದೆ. 3084 ಅಂತ ಆಯ್ತದೆ. 3084 ನಾವು ಈಗ ಪದಗಳಲ್ಲಿ ಬರೀಬಹುದು. ಹಾಗೆ 3084 ಇದು 3084. ಇನ್ನು ಇದಾದ ಮೇಲೆ ಮತ್ತೊಂದು ಗೆರೆ ಜಾಗ ಬಿಡಬೇಕು. ಬಿಟ್ಟ ಮೇಲೆ ಮುಂದೆ ಇಲ್ಲಿ ಒಂದು ಲೈನ್ ಬಿಟ್ಟ, ಆ ನಂತರ ಕೆಳಗಡೆ ಮುಂದಿನ ಲೈನಲ್ಲಿ ಒಂದು ಬಾಣ ಹಾಕಿ ಎಲ್ಲ ಪ್ರಶ್ನೆಗೆ ಹೀಗೆ ಬರೀಬೇಕು. ಇದೇ ಇರಲಿ, ಯಾವುದೇ ಇರಲಿ, ಕನ್ನಡ ಇರಲಿ, ಗಣಿತ ಇರಲಿ, ಮತ್ತು ಜನರಲ್ ನಾಲೆಜ್ ಇರಲಿ ಅಥವಾ IQ ಇರಲಿ, ಬೇರೆ ಯಾವುದೇ ವಿಷಯ ಇರಲಿ, ಎಲ್ಲ ವಿಷಯಗಳಲ್ಲಿ ನೀವು ಬರೀಬೇಕಾದ್ರೆ ಇದೇ ಪದ್ಧತಿಯನ್ನು ಅನುಸರಿಸಬೇಕು. ಈಗ ಈ ಪ್ರಶ್ನೆಯನ್ನ ಬರ್ಕೊಂಡಿವ್ ನಾವು. ಬಿಡಿ 1000, 1000, 1000, ಎರಡು ಗುಂಪುಗಳದಾವ ಇಲ್ಲಿ. ಇಲ್ಲಿ 1000, 10,000 ಅಲ್ಲಿ ಅಷ್ಟಿದೆ, 1000 ಗುಂಪದಲ್ಲಿ 54 ಇದೆ, ಬಿಡಿ ಗುಂಪಿನಲ್ಲಿ 368 ಇದೆ. ಇದೆ 54,368, ಇದನ್ನೇ ನಾವು ಇಲ್ಲಿ ಅಕ್ಷರಗಳಲ್ಲಿ ಬರೆಯೋಣ. ಐವತ್ನಾಲ್ಕು ಸಾವಿರದ 368. ಹೀಗೆ ನಾವು ಕೊಟ್ಟ ಸಂಖ್ಯೆಗಳನ್ನು ಗುಂಪುಗಳಲ್ಲಿ ವಿಂಗಡಿಸಿ ಸುಲಭವಾಗಿ ಆ ಸಂಖ್ಯೆಯನ್ನು ಪದಗಳಲ್ಲಿ ಬರೆಯುವುದನ್ನು ಕಲಿಯಬಹುದು. ಎಲ್ಲ ಸಂಖ್ಯೆಗಳಿಗೆ ಇದೇ ರೀತಿಯ ಪದಗಳಲ್ಲಿ ವಿಂಗಡಿಸಿ ಆ ಗುಂಪಿನ ಸಂಖ್ಯೆಯನ್ನು ಹೇಳಿ ಆ ಗುಂಪಿನ ಹೆಸರನ್ನು ಹೇಳೋದು. ಈಗ 54 ಅಂತ ಬರೆದು 1000 ಅದರ ಗುಂಪು, ಈಗ 368 ಅಂತಾಯ್ತು, ಬಿಡಿ ಅಂತ ಅಲ್ಲಿ ಏನು ಬರೆಯೋದಿಲ್ಲ. ಇಷ್ಟೇ ನಾವು ಇದೇ ರೀತಿ ಎಲ್ಲ ಈ ಉಳಿದ ಸಂಖ್ಯೆಗಳನ್ನು 4-8 ಹೇಗೆ ಕೋಟ ಸಂಖ್ಯೆಗಳನ್ನು ಅಕ್ಷರಗಳಲ್ಲಿ ಅಥವಾ ಪದಗಳಲ್ಲಿ ಬರೆಯುವುದನ್ನು ನೋಡೋಣ. ಹೀಗೆ ಮೊದಲಿಗೆ ಒಂದು ಲೈನ್ ಜಾಗ ಬಿಟ್ಟು ನಂತರ ಈ ಪ್ರಶ್ನೆಯನ್ನು ಯಥಾರೀತಿ ಬರ್ಕೊಂಡು ಇಲ್ಲಿ 7005 ಬರೆದು ನಂತರ ಬಿಡಿ 1000 ಆದಮೇಲೆ ಕೊಮ ಹಾಕಿ 1000, 10,000, ಇದು 10,000 ಗುಂಪು, ಇದು 1000 ಗುಂಪು, ಇದು ಬಿಡಿ ಗುಂಪು, ಇದು 70,000, ಇದು 5, 70,005 ಅಂತ ಇದನ್ನು ಬರಿಬೇಕು ಹೀಗೆ ಅಕ್ಷರಗಳಲ್ಲಿ. ಇದು ಬಿಡಿ 1000, 1000, 10,000, 100,000, 500,000, 1,262. ಇದು ಬಿಡಿ 1000,
ಕಾಮ ಸಾವಿರ ಹತ್ತು ಸಾವಿರ ಕಾಮ ಲಕ್ಷ ಹತ್ತು ಲಕ್ಷ. ಇಲ್ಲಿ ಅರವತ್ತು ಲಕ್ಷ ಎಂಟು ಸಾವಿರದ ಸೊನ್ನೆ ಎಂಟು ಅಂದರೆ ಎಂಟೆ ಎಂಟು ಸಾವಿರದ ಒಂದೂರ ಎರಡು. ಅರವತ್ತು ಲಕ್ಷ ಎಂಟು ಸಾವಿರದ ಒಂದು ನೂರ ಎರಡು ಅದನ್ನೇ ಇಲ್ಲಿ ಬರ್ತೀವಿ. ಈಗ ಇದು ಮುಂದಿಂದು ಬಿಡಿ ಹತ್ತು ನೂರು ಕಾಮ ಸಾವಿರ ಹತ್ತು ಸಾವಿರ ಕಾಮ ಲಕ್ಷ ಮೂರು ಲಕ್ಷ ಲಕ್ಷದ ಗುಂಪು ಇದು ಸಾವಿರದ ಗುಂಪು ಹದಿನೈದು ಸಾವಿರ ಇದು ಎರಡು ನೂರ ಹದಿಮೂರು ಮೂರು ಲಕ್ಷ ಹದಿನೈದು ಸಾವಿರದ ಎರಡು ನೂರ ಹದಿಮೂರು ಹೀಗೆ. ಇಲ್ಲಿ ಬಿಡಿ ಗುಂಪು ಸಾವಿರ ಗುಂಪು ಲಕ್ಷದ ಗುಂಪು ಎಂಬತ್ತು ಲಕ್ಷ ಹದಿನೈದು ಸಾವಿರದ ಎರಡು ಎಂಬತ್ತು ಲಕ್ಷ ಹದಿನೈದು ಸಾವಿರದ ಎರಡು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಅದನ್ನೇ ಇಲ್ಲಿ ಬರ್ತಿದೆ. ಈಗ ಒಂಬತ್ತನೇದ್ದು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಲಕ್ಷದ ಗುಂಪಿನಲ್ಲಿ ತೊಂಬತ್ತಿದೆ ಉಳಿದ ಸಾವಿರ ಮತ್ತು ಬಿಡಿ ಗುಂಪಿನಲ್ಲಿ ಸೊನ್ನೆಗಳಿವೆ ಆದ್ದರಿಂದ ಇದನ್ನಷ್ಟೇ ಓದಬೇಕು. ತೊಂಬತ್ತು ಲಕ್ಷ ಇದು ತೊಂಬತ್ತು ಲಕ್ಷ ಅಂತ ಹೀಗೆ ಬರೀದು. ಇದು ಬಿಡಿ ಹತ್ತು ನೂರು ಕಾಮ ಸಾವಿರ ಹತ್ತು ಸಾವಿರ ಕಾಮ ಲಕ್ಷ ಹತ್ತು ಲಕ್ಷ ಇದು ಹತ್ತು ಲಕ್ಷ ಸಾವಿರಗಳಿಲ್ಲ ಬಿಡಿ ಆರುನೂರ ಒಂದು ಹತ್ತು ಲಕ್ಷ ಆರುನೂರ ಒಂದು ಹೀಗೆ ಬರೀದು. ಇದು ಬಿಡಿ ಹತ್ತು ನೂರು ಕಾಮ ಸಾವಿರ ಹತ್ತು ಸಾವಿರ ಕಾಮ ಲಕ್ಷ ಹತ್ತು ಲಕ್ಷ ಕಾಮ ಕೋಟಿ ಐದು ಕೋಟಿ ಹದಿನೆಂಟು ಲಕ್ಷ ತೊಂಬತ್ತು ಸಾವಿರದ ಒಂದು ನೂರ ಇಪ್ಪತ್ತ್ಮೂರು ಹಾಗೆ ಬರೀದು. ಇದು ಬಿಡಿ ಗುಂಪು ಸಾವಿರ ಗುಂಪು ಲಕ್ಷದ ಗುಂಪು ಕೋಟಿ ಗುಂಪು ಎಂಟು ಕೋಟಿ ಹದಿನೈದು. ಇಲ್ಲಿ ಲಕ್ಷದ ಗುಂಪು ಸಾವಿರ ಗುಂಪುಗಳು ಸೊನ್ನೆಗಳಿವೆ ಆದ್ದರಿಂದ ಸೊನ್ನೆ ಅಂತ ಬರೆಯುವುದಿಲ್ಲ ಎಂಟು ಕೋಟಿ ಹದಿನೈದು ಅಂತ ಅಷ್ಟೇ ಬರೀಬೇಕು. ಈಗ ಬಿಡಿ ಗುಂಪು ಸಾವಿರ ಗುಂಪು ಲಕ್ಷದ ಗುಂಪು ಕೋಟಿ ಗುಂಪು ಇದು ಎಪ್ಪತ್ತು ಕೋಟಿ ತೊಂಬತ್ತು ಸಾವಿರ ಎರಡು ನೂರು ಎಪ್ಪತ್ತು ಕೋಟಿ ತೊಂಬತ್ತು ಸಾವಿರದ ಎರಡು ನೂರು ಅಂತ ಈಗ ಬರೀದು.